ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ DRDOದಲ್ಲಿ ನೇಮಕಾತಿಗಳು ಆಗಿರುವಂಥದ್ದು ಅಪ್ರೆಂಟಿಸು ಒಟ್ಟು ಉದ್ಯೋಗ ಸಂಖ್ಯೆ ಬಂದುಬಿಟ್ಟು 79 ಇರುವಂಥದ್ದು ನೋಡಿ. ಇದು ಟ್ರೇಡ್ ಅಪ್ರೆಂಟಿಸ್ ಆಗಿರುತ್ತೆ. ನೀವು ಸಂಬಂಧಪಟ್ಟ ಟ್ರೇಡ್ಗಳಲ್ಲಿ ಒಂದು ಕ್ವಾಲಿಫಿಕೇಷನ್ ಅಥವಾ ITIಯಲ್ಲಿ ಅಥವಾ ಸಂಬಂಧಪಟ್ಟ ಇವನ್ನ ಮಾಡಿರಬೇಕಾಗುತ್ತೆ. ಇಲ್ಲಿ ಹೇಳ್ತೀನಿ ನೋಡಿ, ಫಿಟ್ಟರು, ಮೆಕ್ಯಾನಿಸ್ಟು, ಟರ್ನರು, ಕಾರ್ಪೆಂಟರು, ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕ್ಕು, ಮೆಕ್ಯಾನಿಕ್, ಮೋಟರ್ ವೆಹಿಕಲ್ಲು, ವೆಲ್ಡರ್, ಗ್ಯಾಸ್ ಆ್ಯಂಡ್ ಎಲೆಕ್ಟ್ರಿಕಲ್ಲು. ಇಲ್ಲೊಂದಿಷ್ಟು ಇವನು ಇದೆ, ನೀವು ಸ್ಕ್ರೀನ್ಶಾಟ್ ಹುಡ್ಕೊಂಡ್ಬೇಕಾದ್ರೆ ನೋಡ್ಕೋಬೋದು. ನಾನು ಅವ್ನು ಪೂರ್ತಿ ಹೇಳ್ತಾ ಹೋಗಲ್ಲ. ಇಲ್ಲಿ ಫಿಟ್ಟರ್ ಮೆಕ್ಯಾನಿಸ್ಟ್ ಇನ್ನಷ್ಟು ಹುದ್ದೆಗಳಿಗೆ 8,050 ನಿಮಗೆ ಒಂದು ಪೇ ಸ್ಕೇಲ್ ಇರುವಂಥದ್ದು ಒಂದು ತಿಂಗಳಿಗೆ. ಇದು ಟ್ರೇಡ್ ಅಪ್ರೆಂಟಿಸ್ ಆಗಿರುತ್ತೆ, ಅಂದರೆ ಪರ್ಮನೆಂಟ್ ಆಗಿರೋದಿಲ್ಲ, ಇಷ್ಟು ವರ್ಷ ಅಂತ ಮಾಡಬೇಕಂತಿರುತ್ತೆ. ಇನ್ನು ಕೆಳಗಡೆ ಇರೋರಿಗೆ 7,700 ರೂಪಾಯಿ ಇರುವಂಥದ್ದು. ಇದಕ್ಕೆ ITIನ ಪಾಸ್ ಆಗಿದ್ದರೆ ಸಾಕು, ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ. ನೋಡಿ, ITIಯಲ್ಲೇ ಇವು ಬರ್ತವೆ, ಫಿಟ್ಟರ್, ಮೆಕ್ಯಾನಿಸ್ಟ್, ಟರ್ನರ್ ಅಂಥೇಳಿ. ಇವೇನಿರ್ತವೆ, ಇವು ITIಯಲ್ಲಿ ಬರ್ತವೆ. ನೀವು ITIಯಲ್ಲಿ ಈ ಒಂದು ಕ್ವಾಲಿಫಿಕೇಷನ್ನ ಮಾಡಿರಬೇಕಾಗಿರುತ್ತೆ. ಒಟ್ಟು 79 ಹುದ್ದೆಗಳು ಇರುವಂಥದ್ದು. ಇನ್ನು ಅಪ್ಲಿಕೇಶನ್ ಪ್ರೊಡಕ್ಚರ್ ನೋಡೋದಾದರೆ, ನೀವು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಬೇಕಾಗಿರುತ್ತೆ. ಅರ್ಜಿಯನ್ನು ಹಾಕೋದಕ್ಕೆ ನಿಮಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 17/5/2021 ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ನೋಡಿ, ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ನೀವು ITIಯಲ್ಲಿ ಏನು ಮಾರ್ಕ್ಸ್ನ ಪಡ್ಕೊಂಡಿರ್ತೀರ ಅದರ ಮೇಲೆ ನಿಮಗೆ ಏನು ಮೆರಿಟ್ ಲಿಸ್ಟ್ನ ತಯಾರು ಮಾಡಿಬಿಟ್ಟು ನಿಮ್ಮನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯುವಂಥದ್ದು. ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ಮನ್ನು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದರೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ನಿಮಗೆ ಇಮೇಲ್ ಮೂಲಕ ಅವರು ಅಥವಾ SMS ಮೂಲಕ ಅವರು ಕಳಿಸ್ತೀವಿ ಅಂತ ಇಲ್ಲಿ ಹೇಳಿರುವಂಥದ್ದು. ನೋಡಿ ಸ್ನೇಹಿತರೆ, ಇದಕ್ಕೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇಲ್ಲ, ಮತ್ತು ಇಲ್ಲಿ ಅವರು ಏಜ್ ಲಿಮಿಟ್ ಸಹ ಕೊಟ್ಟೇ ಇಲ್ಲ. ನೋಡಿ, ITI ಆದವರು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಇಲ್ಲಿ ಏಜ್ ಲಿಮಿಟ್ ಯಾವುದೇ ರೀತಿ ಏಜ್ ಲಿಮಿಟ್ನ ಅವರು ನೀಡಿಲ್ಲ. ಇದರಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇದೆ ಅಷ್ಟು ನಾನು ಇನ್ಫಾರ್ಮೇಷನನ್ನು ನಿಮಗೆ ಹೇಳಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.